ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಕ್ಯಾರೆಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎರಡು ದೊಡ್ಡ ಸೈಜ್ ಅಂಥದ್ದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬೇಕಾದರೆ ನೀವು ತೊಗೋಬೋದು. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಈಗ. ಮತ್ತು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಮತ್ತೆ ಹಸಿಮೆಣಸಿನ್ಕಾಯಿ ಎರಡು ಉದ್ದುದಾಗ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವು ಒಂದು 10-15, ಮತ್ತೆ ಎಣ್ಣೆ ಫ್ರೈ ಮಾಡಲು ಒಂದು 2-3 ಟೇಬಲ್ ಸ್ಪೂನ್ ಇದೆ, ಮತ್ತೆ ಸಾಸಿವೆ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಮತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ, ಮತ್ತೆ ಕಡಲೆಬೇಳೆ, ಮತ್ತೆ ಉದ್ದಿನ ಬೇಳೆ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಡಲೆ ಬೇಳೆ ಬೆಂದಿದೆ, ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕು ಬೇಳೆನ. ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆ ಕೊಡ್ಬೋದು, ಇಲ್ಲಾಂದ್ರೆ ಸೈಡ್ ಡಿಶ್ ಅನ್ನ ಸಾಂಬಾರ ಜೊತೆ ತಿನ್ಬೋದು ಸೈಡ್ ಡಿಶ್ ಆಗಿ. ಮತ್ತೆ ಕರಿಬೇವು ಹಾಕೊಳ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವು. ಹಸಿಮೆಣಸಿನ್ಕಾಯಿ ಇನ್ನೂ ತುಂಬ ಖಾರ ಬೇಕು ಅಂತಂದ್ರೆ ಇನ್ನೂ ಒಂದು 2 ಕಾಯಿ ಹಚ್ಚಿ ಹಾಕೋಬೋದು. ನಮ್ಮಲ್ಲಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ಕಡಿಮೆನೆ ಹಾಕೊಂಡಿದ್ದೀನಿ ನಾನು. ಸ್ವಲ್ಪ ಮೆತ್ತಗಾಗಬೇಕು, ಒಂದು 2 ಮಿನಿಟ್ಸ್ ಫ್ರೈ ಮಾಡೋಣ. ನೋಡಿ, ಈಗ ಒಂದು 2 ಮಿನಿಟ್ಸ್ ಆಗಿದೆ. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಮತ್ತೆ ಕ್ಯಾರೆಟ್ ಬೇಯಬೇಕಾದ್ರೂ ತುಂಬ ಬೆಂದೋಗ್ಬಿಡುತ್ತೆ, ಒಂದು 1/2 ಫ್ರೈ ಆದರೆ ಸಾಕು. ಈಗ ಕ್ಯಾರೆಟ್ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಕ್ಯಾರೆಟ್ ಪಲ್ಯ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ, ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ. ಈ ಕ್ಯಾರೆಟ್ ಪಲ್ಯಕ್ಕೆ ನಾವೇನು ಬೇರೆ ಮಸಾಲೆ ಪದಾರ್ಥಗಳನ್ನ ಯಾವುದು ಸೇರಿಸಿಲ್ಲ, ಮತ್ತೆ ಬೇಗನೆ ಆಗುತ್ತೆ. ಎಷ್ಟು ಸಿಂಪಲ್ ಅಂದ್ರೆ ಅಷ್ಟು ಸಿಂಪಲ್ಲು. ಇದೊಂದು 2 ಮಿನಿಟ್ಸ್ ಹೀಗೆ ಫ್ರೈ ಆಗಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಈಗಲೇ ಒಂದು 1/2 ಟೇಬಲ್ ಸ್ಪೂನ್ ಹಿಡಿಯುತ್ತೆ ಇದಕ್ಕೆ, ಸಾಕು. ಸ್ವಲ್ಪ ಫ್ರೈ ಮಾಡಿಬಿಟ್ಟು, 1 ನಿಮಿಷ ಫ್ರೈ ಮಾಡಿಬಿಟ್ಟು, ಒಂದು 3 ಸ್ಪೂನ್ ಅಷ್ಟು ನೀರು ಚಿಮ್ಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ನಂತರ 2 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಉಪ್ಪು ಹಾಕಿದ್ದೀನಿ, 1-2-3 ಸ್ಪೂನ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಮತ್ತೆ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು, ಜಾಸ್ತಿ ಫ್ಲೇಮ್ ಇಟ್ಟರೆ ತಳ ಹತ್ತುಬಿಡುತ್ತೆ. ಈಗ ನೋಡಿ, ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಮುಚ್ಚಿಟ್ಕೊಳ್ಳೋಣ ಒಂದು 2 ನಿಮಿಷ. ನೋಡಿ, ಈಗ ಇದು ಫ್ರೈ ಆಗಿದೆ, ನೀರೆಲ್ಲ ಡ್ರೈ ಆಗಿದೆ. ನಾನು ಮಧ್ಯದಲ್ಲಿ ಒಂದು ಟೈಮ್ ಮಿಕ್ಸ್ ಮಾಡಿದ್ದೀನಿ. ಈ ಕ್ಯಾರೆಟ್ ತುಂಬ ಬೇಯೋದು ಬೇಡ, 1/4 ಭಾಗ ಫ್ರೈ ಆದರೆ ಸಾಕು. ಮತ್ತೆ ಈ ಕ್ಯಾರೆಟ್ ಜೊತೆ ನಿಮ್ಗೆ ಬರೀ ಕ್ಯಾರೆಟ್ ಅನ್ಸಿದ್ರೆ ಕ್ಯಾಪ್ಸಿಕಮ್ ತಗೊಂಡು ಸಣ್ಣದಾಗಿ ಹಚ್ಚಿ ಹಾಕೋಬಹುದು. ಒಂದು ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ ಒಂದು 1/2 ತಗೊಂಡು ಸಣ್ಣದಾಗಿ ಹಚ್ಚಿ ಹಾಕೊಂಡ್ರೆ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇದು ಈಗ ಈ ಪಲ್ಯ ರೆಡಿ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ತುಂಬಾ ಇಂಗ್ರೀಡಿಯೆಂಟ್ಸ್ ಏನ್ ಹಿಡಿಯಲ್ಲ ನೋಡಿ, ಇಷ್ಟೇ, ತುಂಬಾನೇ ಬೇಗ ಆಗುತ್ತೆ, ರುಚಿಯಾಗೂ ಇರುತ್ತೆ, ಕಣ್ಣಿಗೆ ತುಂಬಾ ಒಳ್ಳೇದು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ.
ಈಗ ರೆಡಿಯಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಈಗ ಸರ್ವಿಂಗ್ಗಳು ಹಾಕ್ಕೊಳ್ಳೋಣ. ನೋಡಿ, ಈಗ ರುಚಿಕರವಾದ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ. ಈ ಕ್ಯಾರೆಟ್ ಪಲ್ಯನ ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ. ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ, ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.